ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ವಿಹಾನ್ ಸೂರ್ಯ. ನಾನು ಇವತ್ತು ಇನ್ನೊಂದು ಹೊಸ ಒಂದು ಟಾಪಿಕ್ನ ಒಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಏನಪ್ಪ ಆ ಒಂದು ಟಾಪಿಕ್ ಅನ್ನೋದು ಆಲ್ರೆಡಿ ನೀವು ತಮ್ಮನಲ್ಲಿ ನೋಡ್ಕೊಂಡಿದ್ರ. ಸೊ ಹೌದು, ಹುಡುಗರ ಬಗ್ಗೆ ನಾವು ತಿಳ್ಕೊಬೇಕಾಗಿರುವಂಥ, ಐ ಮೀನ್ ನಾವೆಲ್ಲ ತಿಳ್ಕೊಬೇಕಾದಂಥ 5 ಸತ್ಯಗಳು. ಆ ಒಂದು ಏನು ಸತ್ಯಗಳು ಅಂತ ತಿಳ್ಕೊಳ್ಳೋಣ. ತಿಳ್ಕೊಳ್ಳೋಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲಲ್ಲಿ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ. ಎಸ್ರಿ, ಹೌದು, ಹುಡುಗರ ಬಗ್ಗೆ ತಿಳ್ಕೊಬೇಕಾಗಿರುವಂಥ 7 ಸತ್ಯಗಳು. ಓಕೆ, ಅವ್ರಿಗೆ ಜೀವನದಲ್ಲಿ, ನಮಗೆ ಜೀವನದಲ್ಲಿ ತಂದೆ ತಾಯಿ ಕೆಲಸ ಸಂಪಾದನೆಗಳಿರುತ್ತಲ್ಲ, ಅದ್ರ ಮೇಲೆ ತುಂಬ ಒತ್ತಡ ಇರುತ್ತೆ. ಸೊ ಆದರೂ ಕೂಡ ಏನು ಮಾಡ್ತಾರೆ, ಆದರೂ ಕೂಡ ನಾವು ನಿಮ್ಗಳಿಗೆ ಅಂದರೆ ಹೆಣ್ಮಕ್ಕಳಿಗೆ ಹುಡುಗಿರಿಗೆ ನಮ್ಮ ಒಂದು ಸಮಯವನ್ನು ಆದಷ್ಟು ಕೊಡಲ ಏನು ಮಾಡ್ತಿರ್ತೀವಿ, ನಿಮಗೆ ಟೈಮ್ ಕೊಡಲಿಕ್ಕೆ ನಾವು ಟ್ರೈ ಮಾಡ್ತಾ ಇರ್ತೀವಿ. ನಿಮ್ಮೊಂದಿಗೆ ಮಾತಾಡಿ ಜಗಳಾಡಿ ಕಿರಿಕಿರಿ ಆದಾಗ ನಾವು ಕೂಡ ಏನಾಗ್ತೀವಿ, ದುಃಖ ಆಗ್ತೀವಿ, ನಮಗೂ ಕೂಡ ಫೀಲ್ ಆಗುತ್ತೆ, ಪೇನ್ ಆಗುತ್ತೆ. ಹಾಗಂತ ನಾವು ಏನು ಮಾಡಲ್ಲ, ಸೋಷಿಯಲ್ ಮೀಡ್ಯಾದಲ್ಲಿ ಸ್ಟೇಟಸ್ ಹಾಕ್ಕೊಂಡು ಅದ್ರ ಮೂಲಕ ನಮ್ಮ ಒಂದು ಪೇನ್ನ ನಾವೇನು ಮಾಡಲ್ಲ, ತೋರಿಸ್ಕೊಳ್ಳೋದಿಲ್ಲ. ಅದನ್ನು ಸುಮ್ಮನೆ ನಮ್ಮ ಮನಸ್ಸಲ್ಲೇ ಇಟ್ಕೊಂಡು ಅದು ಹಂಗೆ ಇರುತ್ತೆ, ಮನಸ್ಸಲ್ಲೇ ಇರುತ್ತೆ. ಸೊ ಅದನ್ನು ಹೊರಗಾಕೋಕ್ಕೆ ಟ್ರೈ ಮಾಡೋದು. ಓಕೆ, ಯಾಕಂದರೆ ನಮಗೂ ಕೂಡ ತುಂಬ ತೊಂದರೆಗಳಿರುತ್ತೆ, ಆದರೂ ಕೂಡ ನಾವೇನು ಮಾಡ್ತೀವಿ, ನಮ್ಮ ಮಾತನ್ನು ಸಂಪೂರ್ಣವಾಗಿ, ನೀವು ಆಡೋ ಮಾತನ್ನು ಏನು ಮಾಡ್ತೀವಿ, ನಾವು ಸಂಪೂರ್ಣವಾಗಿ ಕೇಳ್ತಾ ಏನು ಮಾಡ್ತೀವಿ, ನಿಮಗೆ ಟೈಮ್ನ ಕೊಡ್ತೀವಿ. ಸ್ನೇಹಿತರೆ, ಐ ಮೀನ್ ಗರ್ಲ್ಸ್, ಎಷ್ಟೋ ಜನ ಹುಡುಗರ ಬಗ್ಗೆ ಹುಡುಗಿ ತಿಳ್ಕೊಂಡೇ ಇರಲ್ಲ ಅಲ್ವಾ. ಸೊ ಅದಕ್ಕೆ ಈ ಒಂದು ಟಾಪಿಕ್ ತುಂಬ ಮ್ಯಾಟರ್ ಆಗುತ್ತೆ. ಯಾರ ಕಮೆಂಟಲ್ಲಿ ಹೇಳಿದ್ದು? ಸೊ ಹಂಗಾಗಿ ಇವತ್ತು ಸ್ಪೆಷಲ್ ಟಾಪಿಕ್ಗಳು ಬಿಡ್ತಾ ಆಗುತ್ತೆ. ನಾನು ಕೂಡ ಏನು ಮಾಡ್ತೀನಿ, ನೋಟ್ ಮಾಡಿಕೊಂಡು ನಿಮಗೆ, ಯಾಕೆಂದರೆ ಒಂದು ಟಾಪಿಕ್ ಮಿಸ್ ಆಗಬಾರ್ದು ಅಂತ. ಟಾಪಿಕ್ ಇಲ್ಲಿ ನೋಟ್ ಮಾಡಿಲ್ಲ ಅಂದರೆ ಬೇರೆ ಒಂದೊಂದು ಟಾಪಿಕ್ನ ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬಿಡ್ತೀನಿ ನಾನು ಅದಕ್ಕೆ. ಓಕೆ, ಹುಡುಗರಿಗೂ ತುಂಬ ಫೀಲಿಂಗ್ಸ್ ಇರುತ್ತೆ, ಮತ್ತು ಭಾವನೆಗಳಿರುತ್ತೆ, ಭಾವನೆಗಳು ಇರುತ್ತೆ. ಆದರೂ ಕೂಡ ನಾವೇನು ಮಾಡಲ್ಲ, ಹೊರಗಡೆ ತೋರಿಸ್ಕೊಳಲ್ಲ. ಅರ್ಥ ಆಯ್ತಾ ಗರ್ಲ್ಸ್? ಎಲ್ಲ ಹುಡುಗಿರಿಗೆ, ಎಲ್ಲ ಹುಡುಗರಿಗೆ, ಐ ಮೀನ್ ಎಸ್ಪೆಷಲಿ ನಾನು ಕೂಡ ಏನು ಮಾಡಲ್ಲ, ಹುಡುಗಿರಿಗೆ ಫ್ಲರ್ಟ್ ಮಾಡಬೇಕು ಅಂತ ಎಲ್ಲ ಹುಡುಗರು ಅಂದ್ಕೊಳ್ಳಲ್ಲ. ಕೆಲವೊಬ್ಬರು ಎಲ್ಲರೂ ಫ್ಲರ್ಟ್ ಮಾಡ್ಬೋದು. ಓಕೆ, ಎಲ್ಲ ಹುಡುಗರು ಫ್ಲರ್ಟ್ ಮಾಡೋ ಹುಡುಗರು ಆಗಿರಲ್ಲ ಅಂತ ಮನಸ್ಥಿತಿ ಎಲ್ಲ ಹುಡುಗರು ಇರಲ್ಲ. ಕೆಲವರು ತುಂಬ ಸೀರಿಯಸ್ ಆಗಿ ಒಳ್ಳೆಯ ಲಾಂಗ್ ಟರ್ಮ್ ರಿಲೇಶನ್ಶಿಪ್ಪನ್ನು ಅವರು ನಂಬ್ತಾರೆ. ನಾವು ನಂಬ್ತೀವಿ, ಟ್ರಸ್ಟ್ ಮಾಡ್ತೀವಿ, ಲಾಂಗ್ ಟರ್ಮ್ ರಿಲೇಷನ್ನ ಟ್ರಸ್ಟ್ ಮಾಡ್ತೀವಿ. ಎಲ್ಲರೂ ಹುಡುಗರು ಕೆಟ್ಟವರಿರಲ್ಲ, ಎಲ್ಲರೂ ಹುಡುಗರು ಫ್ಲರ್ಟ್ ಮಾಡಲ್ಲ. ಓಕೆ, ಕೆಲವೊಬ್ರು ಅಂದ್ಕೊಂಡಿರ್ತಾರೆ, ಎಲ್ಲರೂ ಹುಡುಗರು ಅಂದ್ಕೊಂಡಿರಲ್ಲ, ಕೆಲವೊಬ್ರು ಹುಡುಗರು ಅಂದ್ಕೊಂಡಿರ್ತಾರೆ. ದೆನ್ ಹುಡುಗರು ಎಲ್ಲ ವಿಷಯದಲ್ಲಿ ಎಲ್ಲರೊಂದಿಗೆ ಹಂಚಿಕೊಳ್ಳೋದಿಲ್ಲ. ಏನು ಮಾಡ್ತೀವಿ ನಾವುಗಳು, ನಿಜ ನಾವು ನಿಮ್ಗೆ ಗೊತ್ತಿರುತ್ತೆ, ಎಲ್ಲ ಹುಡುಗರು ಏನಿರ್ತೀವಿ, ಎಲ್ಲ ವಿಷಯಗಳನ್ನು ಎಲ್ಲರ ಹತ್ರ ನಾವು ಶೇರ್ ಮಾಡ್ಕೊಳ್ಳಲ್ಲ. ನಾವು ಯಾರೋ ಒಬ್ಬರ ಹತ್ರ ಅದನ್ನು ಶೇರ್ ಮಾಡ್ಕೋತೀವಿ ಅಂದರೆ ಅವರು ನಮಗೆ ತುಂಬ ಸ್ಪೆಷಲ್ ವ್ಯಕ್ತಿಗಳಾಗಿರ್ತಾರೆ ಅಂತ ಅರ್ಥ. ಇದ್ರ ಬಗ್ಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ, ಕಮೆಂಟ್ನ ಮೂಲಕ ತಿಳಿಸಿ. ನಾನು ಕೂಡ ನಿಮ್ಮ ಒಂದು ಕಮೆಂಟ್ನ ರೀಡ್ ಮಾಡೋಕ್ಕೆ ಕಾಯ್ತಾ ಇರ್ತೀನಿ. ಓಕೆ, ಐ ಹೋಪ್ ಈ ಒಂದು ವಿಡಿಯೋ ಕೂಡ ತುಂಬ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸ್ನೇಹಿತರೆ. ಹಾಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೊಸ ಒಂದು ಟಾಪಿಕ್ನ ಒಂದಿಗೆ ಅಂತ ಹೇಳ್ತಾ. ಅಲ್ಲಿವರೆಗೂ ಟಾಟಾ, ಬಾಯ್.